ಹೆಲ್ಲೋ ಗೈಸ್ ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ವಿತ್ ಎಕ್ಸಾಂಪಲ್ ಮುಖಾಂತರ ಕಲಿಯೋಣ ಬನ್ನಿ ಕಲೆಕ್ಷನ್ ಕಲೆಕ್ಷನ್ ಅಂದರೆ ಸಂಗ್ರಹಣೆ ಅಥವಾ ಸಂಗ್ರಹ ಅಂತಲೇ ಹೇಳ್ತೀವಿ ಕಲೆಕ್ಷನ್ ಅಂದರೆ ಸಂಗ್ರಹಣೆ ಅಥವಾ ಸಂಗ್ರಹ ಇದರ ಎಕ್ಸಾಂಪಲನ್ನು ನೋಡಿ ಐ ಹ್ಯಾವ್ ಅ ವೇರಿ ಬಿಗ್ ಕಲೆಕ್ಷನ್ ಆಫ್ ಬುಕ್ಸ್ ನನ್ನ ಬಳಿ ಪುಸ್ತಕಗಳ ದೊಡ್ಡ ಸಂಗ್ರಹವಿದೆ ಐ ಹ್ಯಾವ್ ಅ ವೇರಿ ಬಿಗ್ ಕಲೆಕ್ಷನ್ ಆಫ್ ಬುಕ್ಸ್ ಮೇ ಬಿ ಮೇ ಬಿ ಅಂದರೆ ಬಹುಶಃ ಮೇ ಬಿ ಅಂದರೆ ಬಹುಶಃ ಅಂತ ಹೇಳ್ತೀವಿ ಇದರ ಎಕ್ಸಾಂಪಲನ್ನು ನೋಡಿ ಮೇ ಬಿ ಯು ಆರ್ ರೈಟ್ ಬಹುಶಃ ನೀವು ಹೇಳಿದ್ದು ಸರಿ ಮೇ ಬಿ ಯು ಆರ್ ರೈಟ್ ಬಹುಶಃ ನೀವು ಹೇಳಿದ್ದು ಸರಿ ಶಾರ್ಪ್ ಶಾರ್ಪ್ ಅಂದರೆ ಚೂಪಾದ ಶಾರ್ಪ್ ಅಂದರೆ ಚೂಪಾದ ಅಂತ ಹೇಳ್ತೀವಿ ಇದರ ಎಕ್ಸಾಂಪಲನ್ನು ನೋಡಿ ದಿಸ್ ನೈಫ್ ಈಸ್ ವೆರಿ ಶಾರ್ಪ್ ಈ ಚಾಕು ತುಂಬ ಚೂಪಾಗಿದೆ ಅಥವಾ ಈ ಚಾಕು ತುಂಬ ಹರಿತವಾಗಿದೆ ಅಂತಲೇ ಹೇಳ್ತೀವಿ ದಿಸ್ ನೈಫ್ ಈಸ್ ವೆರಿ ಶಾರ್ಪ್ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಕುಟುಂಬ ಫ್ಯಾಮಿಲಿ ಅಂದರೆ ಕುಟುಂಬ ಅಂತ ಹೇಳ್ತೀವಿ ಐ ಲಿವ್ ವಿತ್ ಮೈ ಫ್ಯಾಮಿಲಿ ನಾನು ನನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೇನೆ ಐ ಲಿವ್ ವಿತ್ ಮೈ ಫ್ಯಾಮಿಲಿ ನಾನು ನನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೇನೆ ಪ್ರೂವ್ ಪ್ರೂವ್ ಅಂದರೆ ಸಾಬೀತು ಪ್ರೂವ್ ಅಂದರೆ ಸಾಬೀತು ಕ್ಯಾನ್ ಯು ಪ್ರೂ ಇಟ್ ನೀವು ಇದನ್ನು ಸಾಬೀತುಪಡಿಸಬಹುದೇ ಕ್ಯಾನ್ ಯು ಪ್ರೂವ್ ಇಟ್ ನೀವು ಇದನ್ನು ಸಾಬೀತುಪಡಿಸಬಹುದೇ ಫೈನಲ್ ಫೈನಲ್ ಅಂದರೆ ಅಂತಿಮ ಅಥವಾ ಕೊನೆಯ ಅಂತಲೂ ಹೇಳ್ಬೋದು ಫೈನಲ್ ಅಂದರೆ ಅಂತಿಮ ಇದರ ಎಕ್ಸಾಂಪಲನ್ನು ನೋಡಿ ಇಟ್ಸ್ ಯುವರ್ ಫೈನಲ್ ಮ್ಯಾಚ್ ಇದು ನಿಮ್ಮ ಅಂತಿಮ ಪಂದ್ಯ ಇಟ್ಸ್ ಯುವರ್ ಫೈನಲ್ ಮ್ಯಾಚ್ ಇದು ನಿಮ್ಮ ಅಂತಿಮ ಪಂದ್ಯ ಬೋರಿಂಗ್ ಬೋರಿಂಗ್ ಅಂದರೆ ನೀರಾಸ ಬೋರಿಂಗ್ ಅಂದರೆ ನೀರಾಸ ಅಂತ ಹೇಳ್ತೀವಿ ಅಂದರೆ ಆಸಕ್ತಿ ಇಲ್ಲದೆ ಇರುವುದು ದಿಸ್ ಮೂವಿ ಈಸ್ ಬೋರಿಂಗ್ ಈ ಚಿತ್ರ ನಿರಸವಾಗಿದೆ ದಿಸ್ ಮೂವಿ ಈಸ್ ಬೋರಿಂಗ್ ಈ ಚಿತ್ರ ನಿರಸವಾಗಿದೆ ಕಾಮನ್ ಕಾಮನ್ ಅಂದರೆ ಸಾಮಾನ್ಯ ಕಾಮನ್ ಅಂದರೆ ಸಾಮಾನ್ಯ ಅಂತ ಹೇಳ್ತೀವಿ ಇದರ ಎಕ್ಸಾಂಪಲನ್ನು ನೋಡಿ ಇಟ್ಸ್ ಅ ವೆರಿ ಕಾಮನ್ ಕ್ವೆಶನ್ ಇದು ತುಂಬ ಸಾಮಾನ್ಯವಾದ ಪ್ರಶ್ನೆಯಾಗಿದೆ ಇಟ್ಸ್ ಅ ವೆರಿ ಕಾಮನ್ ಕ್ವಶನ್ ಇದು ತುಂಬ ಸಾಮಾನ್ಯವಾದ ಪ್ರಶ್ನೆಯಾಗಿದೆ ಹಂಗರ್ ಹಂಗರ್ ಅಂದರೆ ಹಸಿವು ಹಂಗರ್ ಅಂದರೆ ಹಸಿವು ಅಂತ ಹೇಳ್ತೀವಿ ಐ ಕಾಂಟ್ ಕಂಟ್ರೋಲ್ ಮೈ ಹಂಗರ್ ನಾನು ನನ್ನ ಹಸಿವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಐ ಕಾಂಟ್ ಕಂಟ್ರೋಲ್ ಮೈ ಹಂಗರ್ ನಾನು ನನ್ನ ಹಸಿವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಡಿಸೈಯರ್ ಡಿಸೈಯರ್ ಅಂದರೆ ಆಸೆ ಡಿಸೈಯರ್ ಅಂದರೆ ಆಸೆ ಅಂತ ಹೇಳ್ತೀವಿ ಇದರ ಎಕ್ಸಾಂಪಲನ್ನು ನೋಡಿ ಐ ಕಾಂಟ್ ಫುಲ್ಫಿಲ್ ಯುವರ್ ಡಿಸೈಯರ್ ನಿನ್ನ ಆಸೆಯನ್ನು ನಾನು ಪೂರೈಸಲಾರೆ ಐ ಕಾಂಟ್ ಫುಲ್ಫಿಲ್ ಯುವರ್ ಡಿಸೈಯರ್ ನಿನ್ನ ಆಸೆಯನ್ನು ನಾನು ಪೂರೈಸಲಾರೆ ವಿಂಗ್ಸ್ ವಿಂಗ್ಸ್ ಅಂದರೆ ರೆಕ್ಕೆಗಳು ವಿಂಗ್ಸ್ ಅಂದರೆ ರೆಕ್ಕೆಗಳು ಅಂತ ಹೇಳ್ತೀವಿ ಬರ್ಡ್ಸ್ ಫ್ಲೈ ವಿತ್ ದ ಹೆಲ್ಪ್ ಆಫ್ ದೇರ್ ವಿಂಗ್ಸ್ ಪಕ್ಷಿಗಳು ತಮ್ಮ ರೆಕ್ಕೆಗಳ ಸಹಾಯದಿಂದ ಹಾರುತ್ತವೆ ಬರ್ಡ್ಸ್ ಫ್ಲೈ ವಿತ್ ದ ಹೆಲ್ಪ್ ಆಫ್ ದೇರ್ ವಿಂಗ್ಸ್ ಪಕ್ಷಿಗಳು ತಮ್ಮ ರೆಕ್ಕೆಗಳ ಸಹಾಯದಿಂದ ಹಾರುತ್ತವೆ ಮೆನಿ ಟೈಮ್ಸ್ ಮೆನಿ ಟೈಮ್ಸ್ ಅಂದರೆ ಅನೇಕ ಬಾರಿ ಮೆನಿ ಟೈಮ್ಸ್ ಅಂದರೆ ಅನೇಕ ಬಾರಿ ಅಂತ ಹೇಳ್ತೀವಿ ಐ ಹ್ಯಾವ್ ವಾಚ್ಡ್ ದಿಸ್ ಮೂವಿ ಮೆನಿ ಟೈಮ್ಸ್ ನಾನು ಈ ಚಲನಚಿತ್ರವನ್ನು ಹಲವು ಬಾರಿ ನೋಡಿದ್ದೇನೆ ಪುಟ್ ಅಂದರೆ ಇಡು ಅಂತ ಅರ್ಥ ಕೊಡುತ್ತೆ ಪುಟ್ ಇಟ್ ಹಿಯರ್ ಇದನ್ನು ಇಲ್ಲಿ ಇಡು ಪುಟ್ ಇಟ್ ಹಿಯರ್ ಇದನ್ನು ಇಲ್ಲಿ ಇಡು ಪಿಕಪ್ ಪಿಕಪ್ ಅಂದರೆ ಸ್ವೀಕರಿಸು ಅಥವಾ ಎತ್ತಿಕೊಳ್ಳಿ ಅಂತ ಹೇಳ್ತೀವಲ್ವ ಹಿ ಡಿಡಂಟ್ ಪಿಕಪ್ ಮೈ ಕಾಲ್ ಅವನು ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ ಹಿ ಡಿಡಂಟ್ ಪಿಕಪ್ ಮೈ ಕಾಲ್ ಅವನು ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ ಬೆಟರ್ ಬೆಟರ್ ಅಂದರೆ ಉತ್ತಮ ಬೆಟರ್ ಅಂದರೆ ಉತ್ತಮ ಅಂತ ಅರ್ಥ ಕೊಡುತ್ತೆ ಇದರ ಎಕ್ಸಾಂಪಲನ್ನು ನೋಡಿ ದಿಸ್ ಬುಕ್ ಈಸ್ ಬೆಟರ್ ಈ ಪುಸ್ತಕ ಉತ್ತಮವಾಗಿದೆ ದಿಸ್ ಬುಕ್ ಈಸ್ ಬೆಟರ್ ಈ ಪುಸ್ತಕ ಉತ್ತಮವಾಗಿದೆ ಸಿಕ್ ಸಿಖ್ ಅಂದರೆ ಅನಾರೋಗ್ಯ ಅಥವಾ ಕಾಯಿಲೆ ಅಂತ ಹೇಳ್ತೀವಿ ಐ ಆಮ್ ನಾಟ್ ಸಿಕ್ ನನಗೆ ಅನಾರೋಗ್ಯವಿಲ್ಲ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಟಿಕ್ಕಿರ್ಬಾ ಬಾಯ್